ॐ गं गणपतये नमः ॐ गुं गुरुभ्यो नमः गुरवे राघवेन्द्राय भारतीयतगे नमः गुरुभ्यो नमः ॐ यो मा आग्ने भागिनगं सन्तमथा भागं चिकेर्षति अभागमग्ने तं कुरु मा भग्ने भागिनं कुरु भाग्यदेवतायै नमः ವಿಸ್ತಾರ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಹ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ಇಂದಿನ ಶುಭ ಪಂಚಾಂಗವನ್ನು ನೋಡೋಣ ವೀಕ್ಷಕರೇ ಇಂದು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸುವಿ ಶೋಭನ ನಾಮ ಸಂವತ್ಸರ ಶೋಭಕೃನಾಮ ಸಂವತ್ಸರ ದಕ್ಷಿಣಾಗಿನ ಆಗಿನ ವರ್ಷಋತು ನಿಜಶ್ರಾವಣ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಇದೆ ಇವತ್ತು ಆಶ್ಲೇಷ ನಕ್ಷತ್ರ ಇದೆ ಇವತ್ತು ಶಿವ ಯೋಗ ಇದೆ ಗರಜಾ ಕರ್ಣ ಇದೆ ಇವತ್ತು ಮಂಗಳವಾರ ಮಂಗಳವಾರ ಆಶ್ಲೇಷ ನಕ್ಷತ್ರ ಬಂತು ಅಂದರೆ ನಾಗಾರಾಧನೆಗೆ ಬಹಳ ವಿಶೇಷ ನಾಗದೋಷಗಳಿರೋರು ಇವತ್ತು ವಿಶೇಷ ನಾಗನಿಗೆ ಪೂಜೆ ಮಾಡಿಕೊಳ್ಳಬೇಕಾದರೆ ಇವತ್ತಿನ ಮುಹೂರ್ತಗಳ ವಿಚಾರಕ್ಕೆ ಬಂದರೆ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷಗಳಿಂದ ನಾಲ್ಕು ಗಂಟೆ ಐವತ್ತೊಂದು ನಿಮಿಷಗಳ ತನಕ ಇವತ್ತು ರಾಹುಕಾಲ ಇದೆ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾರು ನಿಮಿಷಗಳಿಂದ ಒಂದು ಗಂಟೆ ನಲವತ್ತೆಂಟು ನಿಮಿಷಗಳ ತನಕ ಗುಳಿಕ ಕಾಲವಿದೆ ಇನ್ನು ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಗಳಿಂದ ಹತ್ತು ಗಂಟೆ ನಲವತ್ತ ನಾಲ್ಕು ನಿಮಿಷಗಳ ತನಕ ಯಮಗಂಡ ಕಾಲವಿದೆ ಹಾಗೂ ಅಭಿಜಿನ್ ಮುಹೂರ್ತದ ವಿಚಾರಕ್ಕೆ ಅಂದರೆ ಶುಭ ಶುಭ ಕಾರ್ಯಗಳ ಮಾಡಲಿಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಮುಹೂರ್ತ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷಗಳಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷಗಳ ತನಕ ಇವತ್ತು ಅಭಿಜಿನ್ ಮುಹೂರ್ತವಿದೆ ಅದರಲ್ಲಿ ನೀವು ಶುಭ ಕಾರ್ಯಗಳನ್ನು ಈ ಸಮಯದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಮಾಡಿಕೊಳ್ಬಹುದು ಇದಾಗಿತ್ತು ಇವತ್ತಿನ ದಿನದ ಒಂದು ಶುಭ ಪಂಚಾಂಗ ಇವತ್ತಿನ ಶುಭ ವಿಚಾರವನ್ನು ಮಾತನಾಡುತ್ತೇನೆ ಇವತ್ತಿನ ಶುಭ ವಿಚಾರ ಶುಕ್ರ ರಹಸ್ಯ ನಾನು ಶುಕ್ರ ಗ್ರಹದ ಬಗ್ಗೆ ಒಂದಿಷ್ಟು ನಿಮಗೆ ನಿನ್ನೆಯ ದಿನ ಹೇಳಿದ್ದೆ ಶುಕ್ರಾದಿತ್ಯ ಸಂಧಿಕಾಲದ ಒಂದು ಪ್ರಾಮುಖ್ಯತೆಯನ್ನು ಆವಾಗ ದೇವತಾರಾಧನೆ ಮಾಡಲೇಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸಿದ್ದೆ ಶುಕ್ರಾದಿತ್ಯ ಸಂಧಿಶಾಂತಿಯ ವಿಚಾರ ತಿಳಿಸಿದ್ದೆ ಇದಕ್ಕೂ ಪೂರ್ವಭಾವಿಯಾಗಿ ನಾನು ನಿಮಗೆ ಶುಕ್ರ ರಹಸ್ಯ ಅಂದರೆ ಶುಕ್ರ ದಶಾಕಾರಕ ಅಥವಾ ಶುಕ್ರನ ರಹಸ್ಯವನ್ನು ಸಂಕ್ಷಿಪ್ತವಾಗಿ ಇವತ್ತಿನ ದಿವಸ ನಿಮಗೆ ತಿಳಿಸಲಿ ಪ್ರಯತ್ನ ಮಾಡ್ತೇನೆ ಎಲ್ಲರೂ ಸಹ ಬಹಳ ಖುಷಿಯಾಗುತ್ತಾರೆ ಜ್ಯೋತಿಷ್ಯಗಳು ಜಾತಕವನ್ನು ತೆಗೆದು ನಿಮಗೆ ಶುಕ್ರ ದಶೆ ನಡೀತಾ ಇದೆ ಅಥವಾ ನಿಮಗೆ ಶುಕ್ರ ದಸೆ ಆರಂಭವಾಗಲಿದೆ ಅಥವಾ ನಿಮಗೆ ಶುಕ್ರಬಲ ಅಂಥೇಳಿ ನಾವು ಹೇಳಿದಾಗೆಲ್ಲ ಬಹಳ ಮೈ ಪುಳಕಿತವಾಗಿ ಸಂತೋಷವಾಗ್ತದ ಶುಕ್ರವಂಧ ಅಂತ ಅಷ್ಟು ಶುಭಕರನೇ ಶುಭಂ ಅಂತ ಹೇಳ್ತದೆ ಶಾಸ್ತ್ರ ಖಂಡಿತವಾಗಿ ಹೌದು ಶುಕ್ರ ಶುಭವನ್ನ ಮಾಡ್ತಾನೆ ಅಂತ ಆದರೆ ನಾವು ಅಷ್ಟ ಟು ಎಲ್ಲರಿಗೂ ಅಪ್ಲೈ ಆಗೋ ಅದನ್ನು ತಗೊಳ್ಳೋಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಶುಕ್ರ ನಿಮಗೆ ಶುಭವನ್ನು ಮಾಡಬೇಕು ಅಂತಾದಾಗ ನಿಮ್ಮ ವೈಯಕ್ತಿಕ ಜಾತಕದಲ್ಲಿಯೂ ಸಹ ಶುಕ್ರ ಶುಭಕರನಾಗಿ ಶುಭ ಫಲಗಳನ್ನು ನೀಡುವಂಥ ಜಾಗದಲ್ಲಿರಬೇಕು ಅಷ್ಟೇ ಅಲ್ಲ ಶುಕ್ರ ನಿಮಗೆ ಕೊಡುವಂತಹ ವಸ್ತುವಾಗಿರಬಹುದು ಶುಕ್ರ ನಿಮಗೆ ಕೊಡುವ ಅವಕಾಶವಾಗಿರಬಹುದು ಶು ಶುಕ್ರ ನಿಮಗೆ ಕೊಡುವಂತಹ ಒಂದು ಏನು ಹೇಳ್ತೀವಿ ಅವಕಾಶಗಳು ಅಂತಲೇ ಹೇಳೋಣ ಅದನ್ನೆಲ್ಲ ನಿಮಗೆ ತೆಗೆದುಕೊಳ್ಳುವ ವಯಸ್ಸು ನಿಮಗೆ ಇರಬೇಕು ನೋಡಿ ಉದಾಹರಣೆಗೆ ನಿಮಗೊಂದು ಮಗು ಇದೆ ನಿಮಗೊಂದು ಮಗ ಇದ್ದಾನೋ ಮಗಳಿದ್ದಾಳೋ ತುಂಬ ಚಿಕ್ಕ ವಯಸ್ಸಲ್ಲಿ ಅಂದರೆ ವಿದ್ಯಾರ್ಹತೆ ವಿದ್ಯಾರ್ಜನೆ ಮಾಡ್ತಾ ಇರುವಂತಹ ಸ್ಕೂಲಿಗೆ ಶಾಲೆಗಳಿಗೆ ಕಾಲೇಜ್ಗಳಿಗೆ ಹೋಗ್ತಾ ಇರುವಂತಹ ನಿಮ್ಮ ಮಕ್ಕಳ ಜಾತಕದಲ್ಲಿ ಈಗ ಎಟ್ ಪ್ರೆಸೆಂಟ್ ಶುಕ್ರ ಹೆಸರು ಹಿಡಿತಾ ಇದೆ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಸಂತೋಷ ಪಡುವ ವಿಚಾರವಲ್ಲ ಇದು ಯೋಚನೀಯ ವಿಚಾರ ಶಾಲೆಗೆ ಹೋಗುತ್ತಾ ಇರುವಂತಹ ಚಿಕ್ಕ ಮಗು ಆ ಮಗುವಿನ ಜಾತಕದಲ್ಲಿ ಶುಕ್ರ ದೆಸೆ ಇದೆ ಅಂತ ಆದರೆ ಶುಕ್ರ ನಡೀತಾ ಇದೆ ಇವಾಗ ಆದರೆ ಅಥವಾ ಎಂಟು ಒಂಬತ್ತು ಹತ್ತು ಪಿ ಯು ಸಿ ಫಸ್ಟ್ ಇಯರ್ ಡಿಗ್ರಿ ಈ ತರ ಓದ್ತಾ ಇರುವಂತಹ ನಿಮ್ಮ ಹೆಣ್ಣು ಮಕ್ಕಳಾಗಿರಬಹುದು ಗಂಡು ಮಕ್ಕಳಾಗಿರಬಹುದು ಅವರಿಗೆ ಶುಕ್ರ ದೆಸೆ ನಡೀತಾ ಇದೆ ಆದರೆ ಶುಕ್ರ ಎಷ್ಟೇ ಶುಭಕರವಾದ ಜಾಗ ರಾಶಿಯಲ್ಲಿ ಸ್ಥಾನದಲ್ಲಿ ಜಾತಕದಲ್ಲಿರಲಿ ಆ ಹುಡುಗ ಅಥವಾ ಹುಡುಗಿಯ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಬೇಕು ಇದು ಶುಕ್ರ ರಹಸ್ಯ ನಿಮಗೆ ಹೇಳ್ತಾ ಇದ್ದೇನೆ ಈ ರಹಸ್ಯಮಯವಾದ ವಿಚಾರ ಯಾಕೆ ಅನ್ನುವಂಥದ್ದು ಕೇಳಬೇಕು ಶುಕ್ರ ಏನನ್ನು ಕೊಡ್ತಾನೆ ಶುಕ್ರ ಕೊಡ್ತಕ್ಕಂಥದ್ದು ವಿವಾಹಕಾರಕ ಶುಕ್ರ ಮಕ್ಕಳಿಗೆ ಏನಕ್ಕೆ ಬೇಕು ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಶಾಲೆಗೆ ಹೋಗುವ ಮಕ್ಕಳಿಗೆ ಎಲ್ಲಿ ವಿವಾಹ ಮಾಡ್ತೇವೆ ವಿವಾಹಕಾರಕ ಶುಕ್ರನ ಒಂದು ಪ್ರಭಾವ ವಿದ್ಯಾರ್ಜನೆ ಮಾಡ್ತಾ ಇರ್ತಕ್ಕಂಥ ಮಕ್ಕಳಲ್ಲಿ ಬರಬಾರದು ಶಾಲೆಗೆ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಬರಬಾರದಲ್ವೇ ಇನ್ನು ಶುಕ್ರ ಇನ್ನೇನು ಕೊಡ್ತಾನೆ ಶುಕ್ರ ದುಡ್ಡನ್ನು ಕೊಡ್ತಾನೆ ಶಾಲೆಗೆ ಹೋಗುವ ಮಕ್ಕಳು ಕಾಲೇಜ್ಗೆ ಹೋಗುವ ಮಕ್ಕಳ ಕೈಯಲ್ಲಿ ಚೆನ್ನಾಗಿ ಪ್ರತಿ ದಿವಸ ದುಡ್ಡು ಸಿಕ್ತು ಲಿಕ್ವಿಡ್ ಕ್ಯಾಶ್ ಅಂದರೆ ಏನಾಗ್ತದೆ ಹಾಳಾಗ್ತಾರವರು ಏನಾಗ್ತದೆ ಹಾಳಾಗ್ತಾರವರು ಅವರು ದಾರಿ ತಪ್ತಾರವರು ಚಿಕ್ಕ ಮಕ್ಕಳ ಕೈನಲ್ಲಿ ಚಿಕ್ಕ ಮಕ್ಕಳು ಅಂದರೆ ಕಾಲೇಜ್ಗೆ ಹೋಗೋರು ಚಿಕ್ಕ ಮಕ್ಕಳು ಅಂದರೆ ತಗೊಳ್ಳೋಣ ಹದಿನಾರು ಹದಿನೆಂಟು ವರ್ಷ ಆದರೂ ನಾವು ಚಿಕ್ಕವರು ಅಂತ ತಗೊಳ್ಳೋಣ ಅಂಥವ್ರ ಕೈಲಿ ನೀವೇ ಊಹೆ ಮಾಡ್ಕೊಳ್ಳಿ ಒಂದು ಆಯಿತು ದೊಡ್ಡ ಮಕ್ಕಳು ಅಂತ ಅಂದ್ಕೊಳ್ಳೋಣ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇನ್ನೂ ಕಾಲೇಜ್ಗೆ ಹೋಗ್ತಾ ಇರುವ ಹುಡುಗನ ಕೈಯಲ್ಲಿ ಚೆನ್ನಾಗಿ ನಿತ್ಯ ದುಡ್ಡು ಸಿಕ್ಕಿದ್ರೆ ಏನಾಗ್ತಾನೆ ಆ ಹುಡುಗ ತಪ್ಪುದಾರಿಗಳನ್ನು ತುಳಿಯುವ ಸಾಧ್ಯತೆ ಇರ್ತದೆ ಹುಡುಗಿ ಏನಾಗ್ತಾಳೆ ತಪ್ಪುದಾರಿಗಳನ್ನು ತುಳಿಯುವ ಸಾಧ್ಯತೆ ಯಾಕೆಂದ್ರೆ ನಮ್ಮ ಸಮಾಜ ಯಾವ ಮಕ್ಕಳು ಶ್ರೀಮಂತರಿದ್ದಾರೆ ಯಾವ ಮಕ್ಕಳ ಕೈಯಲ್ಲಿ ದುಡ್ಡಿದೆ ಅವರು ಎಷ್ಟು ವಿಧವಾಗಿ ಹಾಳು ಮಾಡಬಹುದು ಅಂತ ಯೋಚನೆ ಮಾಡಿಕೊಂಡೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಕುಂತಿರತಕ್ಕ ಸಮಾಜವಾಗ್ಬಿಟ್ಟಿದೆ ಇವತ್ತಿನ ದಿವಸ ತಂತ್ರಜ್ಞಾನ ಮುಂದುವರಿದಿದೆ ಒರಿತಾ ಇದೆ ತುಂಬಾ ಸಂತೋಷ ಆದರೆ ಮಕ್ಕಳು ಎಷ್ಟು ದಾರಿ ತಪ್ಪುತ್ತ ಇದ್ದಾರೆ ಅನ್ನುವಂಥದ್ದು ಯೋಚನೆ ಮಾಡ್ಕೊಳ್ಳಿ ಇವತ್ತು ನಿಮ್ಮ ಮಕ್ಕಳು ಯೂಟ್ಯೂಬ್ ಹಾಕಲಿಲ್ಲ ಅದರಲ್ಲಿ ಯಾವುದೋ ಹಾಡು ತೋರಿಸಲಿಲ್ಲ ಅಂದರೆ ಊಟ ಮಾಡೋದಿಲ್ಲ ಅದರಲ್ಲಿ ಯಾವುದೋ ಒಂದು ಹಾಡು ತೋರಿಸಲಿಲ್ಲ ಅಂತಂದರೆ ಅವರು ಹೋಮ್ವರ್ಕ್ ಮಾಡೋದಿಲ್ಲ ಅದರಲ್ಲಿರೋ ಯಾವುದೋ ಒಂದು ಹಾಡು ತೋರಿಸಲಿಲ್ಲ ಅಂದರೆ ನಿಮ್ಮ ಯಾವ ಕೆಲಸಗಳನ್ನು ಅವರು ಮಾಡೋದಿಲ್ಲ ಅಂದರೆ ಆ ಚಿಕ್ಕ ಮಕ್ಕಳು ಎಷ್ಟು ಯೂಟ್ಯೂಬ್ಗೆ ಅಡಿಕ್ಟ್ ಆಗಿದ್ದಾರೆ ಅವರಿಗೆ ಅದು ಅವಶ್ಯಕತೆ ಇದೆಯಾ ಅನ್ನುವಂಥದ್ದನ್ನು ಬಹಳ ನೋಡ್ಕೊಳ್ಬೇಕು ಎಲ್ಲವುದೂ ಸಹ ಸಿಗಬೇಕು ಹಿತವಾಗಿ ಮಿತವಾಗಿ ಸಿಗಬೇಕು ಎಲ್ಲೋದಕ್ಕೂ ಅವಶ್ಯಕತೆ ಇದೆ ಅವಶ್ಯಕತೆ ಇರುವಷ್ಟೇ ಅತಿ ಆದರೆ ಅಮೃತವೂ ವಿಷ ಈ ವಿಚಾರಗಳನ್ನು ಎಷ್ಟರ ಮಟ್ಟಿಗೆ ನೀವು ಅಳವಡಿಸ್ಕೊಂಡಿದ್ದೀರಿ ಅನ್ನುವಂಥದ್ದು ನೋಡಿ ನಿಮ್ಮ ಮಕ್ಕಳು ಎಷ್ಟು ಆ ಮೊಬೈಲ್ಗೆ ದಾಸರಾಗಿದ್ದಾರೆ ದುಡ್ಡು ತುಂಬ ಸಿಕ್ಕಿದ್ರೆ ಮಕ್ಕಳೇನು ಮಾಡ್ತಾರೆ ಇನ್ನೂ ಬೇಡದೋದಂಥ ವಿಚಾರಗಳಿಗೆ ಹೋಗ್ತಾರೆ ಆದ್ದರಿಂದ ಶುಕ್ರ ದೆಸೆ ಮಕ್ಕಳಲ್ಲಿ ಬರಬಾರದು ಶುಕ್ರ ದೆಸೆ ಏನಾದರೂ ಮಕ್ಕಳಿಗೆ ಬಂತು ಅಂತ ಆದರೆ ಚಿಕ್ಕ ವಯಸ್ಸಲ್ಲಿದ್ದಾಗೆ ಶುಕ್ರ ದೆಸೆ ಬಂತು ಅಂತಾದರೆ ಅವರ ಕೈಗೆ ಹಣ ಬಂದು ಹಾದಿ ತಪ್ಪುವ ಅವರು ದಾರಿ ತಪ್ಪುವ ಸಾಧ್ಯತೆ ಇದೆ ಇನ್ನು ವಿವಾಹ ಮಕ್ಕಳಿಗೆ ಮಾಡೋದಿಲ್ವಲ್ಲ ಸೊ ಏನು ತೊಂದರೆ ಇಲ್ವಲ್ಲ ಶುಕ್ರಿಂದ ಏನು ತೊಂದರೆ ಇಲ್ಲ ಅಂದರೆ ನೀವು ಯೋಚನೆ ಮಾಡಿ ಒಂದು ಕಾಲೇಜ್ಗೆ ಹೋಗುವ ಹುಡುಗಿ ಒಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಒಂದು ಎರಡು ಡಿಗ್ರಿ ಒಂದು ಎರಡು ಮೂರನೇ ವರ್ಷಗಳಲ್ಲಿ ಓದ್ತಾ ಇರತಕ್ಕಂಥ ಇನ್ನು ಕಾಲೇಜಿಗೆ ಹೋಗ್ತಕ್ಕಂಥ ಒಂದು ಹುಡುಗಿ ಇರಬಹುದು ಹುಡುಗ ಇರಬಹುದು ಈಗ ಸಮಾಜ ಏನು ಮಾಡ್ತದೆ ಕಾನೂನು ಏನು ಹೇಳ್ತದೆ ಹದಿನೆಂಟು ವರ್ಷಗಳ ಆಟ ಬಿಟ್ರೆ ಅವ್ರು ಇಷ್ಟ ಬಂದಂಗೆ ಮದುವೆ ಆಗಬಹುದು ಅಂತ ಅದರಿಂದ ನಾಳೆ ಏನಾದರೂ ಅವರು ಸೆಲೆಕ್ಟ್ ಮಾಡಿಕೊಳ್ಳುವಂತಹ ಹುಡುಗ ಆಗಿರಬಹುದು ಹುಡುಗಿ ಆಗಿರಬಹುದು ಸರಿಯಾದ ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ನಂತರ ಕಣ್ಣಿರ ನೀರ ಕಣ್ಣಲ್ಲಿ ನೀರು ಹಾಕೋರು ಯಾರು ಪೋಷಕರೇ ಯಾಕೆಂದರೆ ಅವ್ರಿಗೆ ಅದನ್ನು ಅವರು ಅವರ ಒಂದು ಶರೀರಕ್ಕೆ ಈ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಈ ಹುಡುಗ ತುಂಬ ಚೆನ್ನಾಗಿದ್ದಾನೆ ಇಷ್ಟು ಮಾತ್ರ ಯೋಚನೆ ಮಾಡ್ತಾರೆ ಪೋಷಕರಂತೆ ಫ್ಯೂಚರ್ನಲ್ಲಿ ಇವನು ನನ್ನನ್ನು ಸಾಕ್ತಾನೆ ಫ್ಯೂಚರ್ನಲ್ಲಿ ಇವಳು ನನ್ನನ್ನು ನೋಡ್ಕೊಳ್ತಾಳೆ ನನ್ನ ಮಕ್ ಈ ಜೀವನದ ಬಗ್ಗೆ ಯೋಚನೆ ಇರೋದಿಲ್ಲ ಅವ್ರು ನೋಡ್ಲಿಕ್ಕೆ ತುಂಬ ಸ್ಟೈಲಿಶ್ ಆಗಿದ್ದರೆ ಸಾಕು ಅವ್ರ ಕೆಲ ಕಾಸ್ಟ್ಲಿ ಮೊಬೈಲ್ ಇದ್ದರೆ ಸಾಕು ಅಥವಾ ಅವ್ನು ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ರೆ ಸಾಕು ಸೊ ಮಕ್ಕಳು ದಾರಿ ತಪ್ಪುವ ಸಾಧ್ಯತೆ ಇರ್ತದೆ ಏನಾಗ್ತದೆ ತಪ್ತಾರ ದಾರಿನ ಶುಕ್ರ ಶುಕ್ರನ ಅತಿಯಾದ ಶುಕ್ರನ ಪ್ರಭಾವದಿಂದ ಮಕ್ಕಳು ದಾರಿ ತಪ್ಪುವ ಸಾಧ್ಯತೆ ಈ ಶುಕ್ರನಿಂದ ಆಗ್ತದೆ ನಿಮ್ಮ ಮಕ್ಕಳು ಕಾಲೇಜ್ಗೆ ಹೋಗ್ತಾ ಇದ್ದಾರೆ ನಿಮ್ಮ ಮಕ್ಕಳು ಹತ್ತು ಎಂಟು ಒಂಬತ್ತು ಹತ್ತನೇ ತಿ ಕ್ಲಾಸ್ಗಳು ಅಥವಾ ಒಂದು ಫಸ್ಟ್ ಪೀರಿಯಡ್ ಸೆಕೆಂಡ್ ಈ ಪಿ ಯು ಸಿ ಡಿಗ್ರಿ ಮೂರು ವರ್ಷಗಳಲ್ಲಿ ಹೋಗ್ತಾ ಇರುವ ಗಂಡಾಗಲಿ ಹೆಣ್ಣಾಗಲಿ ಅವರ ಜಾತಕದಲ್ಲಿ ಶುಕ್ರದ ಸಹಿತ ಅಂದರೆ ಮೊದಲು ಅವರ ಬಗ್ಗೆ ಗಮನಹರಿಸಬೇಕು ಅವರು ದಾರಿ ತಪ್ಪದಂತೆ ನೋಡಿಕೊಳ್ಳಬೇಕು ಅವರ ಆಸಕ್ತಿ ವಿದ್ಯೆ ಮೇಲೆ ಹೆಚ್ಚಿರಲ್ಲ ಕಲೆ ಮೇಲೆ ಹೆಚ್ಚಿರುತ್ತೆ ಕಲೆ ಇರಲಿ ಈಗ ಯಾವುದೋ ಒಂದು ವಾದ್ಯ ನುಡಿಸ್ತಾರೆ ಯಾವುದೋ ಒಂದು ತಬಲ ಬಾರಿಸ್ತಾರೆ ಫ್ಲೂಟು ಗಿಟಾರು ಯಾವುದೇ ಒಂದು ಸಂಗೀತ ವಾದ್ಯ ಉತ್ತಮ ವಿಧಾನದಲ್ಲಿ ಕಲಿತು ಒಳ್ಳೆ ಹೆಸರನ್ನು ತಂದು ಕೊಟ್ಟರೆ ಏನು ಅಬ್ಜೆಕ್ಷನ್ ಇಲ್ಲ ಆದರೆ ಹಾಗೆ ಮಾಡ್ತಾರಾ ಹಾಗೆ ಆಗ್ತಾ ಇದೆಯಾ ಹಾಗೆ ಪರಿಸ್ಥಿತಿ ಇದೆಯಾ ಅಂದರೆ ಇವತ್ತಿನ ದಿವಸ ಇಲ್ಲ ಯಾಕೆ ಅದನ್ನು ಅವರು ಹೆಚ್ಚು ಗಮನ ಆ ಕಡೆ ಇರೋದಿಲ್ಲ ಹೆಚ್ಚು ಗಮನ ಬೇರೆಡೆ ಇರ್ತದೆ ಆದ್ದರಿಂದ ವಿದ್ಯೆಯ ಓದುವ ಸಮಯದಲ್ಲಿ ಸರಿಯಾಗಿ ಗಮನ ಓದಿನ ಕಡೆ ಇರಬೇಕು ಅಂದಾಗ ಶುಕ್ರದೆಸೆ ಮಕ್ಕಳಲ್ಲಿ ಬರಬಾರದು ಅವರು ದಾರಿ ತಪ್ಪುವ ಸಾಧ್ಯತೆ ಇರ್ತದೆ ಶುಕ್ರ ಯಾವಾಗ ಬರಬೇಕು ಶುಕ್ರ ನಿಮ್ಮ ವಿದ್ಯಾರ್ಜನೆಯೆಲ್ಲ ಮುಗಿದು ಉತ್ತಮವಾದಂಥ ಉದ್ಯೋಗ ಸಂಪಾದನೆ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ನೀವು ಸೆಟ್ಲ್ ಆಗಿದ್ದೀರಾ ಅನ್ನುವ ಸಮಯಕ್ಕೆ ಶುಕ್ರ ಬರಬೇಕು ಯಾಕೆ ಶುಕ್ರ ವಿವಾಹಕಾರಕನಾದ್ರಿಂದ ಶುಕ್ರ ಮದುವೆ ಈಗ ಉದ್ಯೋಗ ಎಲ್ಲ ಸಿಕ್ತು ಲೈಫಲ್ಲಿ ಸೆಟ್ಲ್ ಆದರೂ ಅಂತ ಪೋಷಕರು ಮೊದಲು ಏನು ಮಾಡ್ತಾರೆ ಅವ್ರಿಗೊಂದು ಮದುವೆ ಮಾಡೋಣ ಅಂತ ನೋಡ್ತಾರೆ ಆದ್ದರಿಂದ ಶುಕ್ರ ವಿವಾಹಕಾರಕನಾದ್ದರಿಂದ ಆಗ ಶುಕ್ರ ಬರಬೇಕು ವಿನಃ ಮೊದಲೇ ಶುಕ್ರದಸೆ ಬರುವಂತಹದ್ದಲ್ಲ ಈಗ ಶುಕ್ರದಸೆ ಯಾವಾಗ ಬರಬೇಕು ಯಾವಾಗ ಬರಬಾರ್ದು ಅನ್ನುವಂಥದ್ದು ನಮ್ಮ ಕೈನಲ್ಲಿ ಇರೋದಿಲ್ಲ ಸ್ವಾಮಿ ಈಗ ಸದ್ಯ ಓಡ್ತಾ ಇದ್ದಾರೆ ಈಗ ಬೇಡ ಐದು ವರ್ಷದ ನಂತರ ಶುಕ್ರದಸೆ ಬರೋಂಗೆ ಮಾಡ್ಕೊಡಿ ಅನ್ನೋಕ್ಕಾಗಲ್ಲ ಸೊ ಹುಟ್ಟಿದ ಮೇಲೆ ಮುಗೀತು ಈಗ ಶುಕ್ರ ಶುಕ್ರದಸೆ ಬಂದಿದೆಯಾ ಶುಕ್ರ ಮಹಾದಶಾಕಾರಕನಾಗಿ ಬಂದಿದ್ದಾನ ಭುಕ್ತಿಯಲ್ಲಿ ಬಂದಿದ್ದಾನ ಅಂತರ್ದಶೆಯಲ್ಲಿ ಬಂದಿದ್ದಾನ ಎಲ್ಲಿ ಬಂದಿದ್ದಾನೆ ಶುಕ್ರ ಅನ್ನುವಂಥದ್ದು ನೋಡಿಕೊಂಡು ಆ ರೀತಿಯಲ್ಲಿ ಅದಕ್ಕೆ ತಕ್ಕನಾದಂತಹ ಪರಿಹಾರ ಮಾಡಬೇಕು ಅನ್ಯೋನ್ಯ ಸುಖ ದಾಂಪತ್ಯ ಜೀವನವನ್ನು ಕೊಡುವಂತಹ ಶುಕ್ರ ಮದುವೆ ಆದ್ಮೇಲೆ ಆದ್ದರಿಂದಾಗಿ ಶುಕ್ರ ಸ್ವಲ್ಪ ವಯಸ್ಸಾದ್ಮೇಲೆ ಬರಬೇಕೇ ವಿನಃ ಚಿಕ್ಕ ಮಕ್ಕಳು ಅಥವಾ ವಯಸ್ಕ ಮಕ್ಕಳ ವಿಚಾರದಲ್ಲಿ ಶುಕ್ರ ಬಂದ್ರೆ ದಾರಿ ತಪ್ಪುವ ಸಾಧ್ಯತೆ ಇರುತ್ತದೆ ನಿಮ್ಮ ಮಕ್ಕಳ ವೈಯಕ್ತಿಕ ಜಾತಿಕ ಪರಿಶೀಲನೆ ಮಾಡ್ಸ್ಕೊಳ್ಳಿ ಅದಕ್ಕೆ ತಕ್ಕನಾದಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಅನುಕೂಲವಾಗಲಿದೆ ದಿನ ಭವಿಷ್ಯದಲ್ಲಿ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇತರರು ಹೊಗಳಿದರು ಅಂದ ಮಾತ್ರಕ್ಕೆ ನೀವು ಅದನ್ನು ಸಾಬೀತು ಮಾಡಬೇಕು ಅಂತ ಇಲ್ಲ ಯಾರೋ ಹೇಳ್ತಾರೆ ಇವ್ರು ತುಂಬಾ ಚೆನ್ನಾಗಿ ಈ ಕೆಲಸ ಮಾಡ್ತಾರೆ ಅಂತ ಅದನ್ನು ಸಾಬೀತುಪಡಿಸ್ಲಿಕ್ಕೆ ನೀವು ಹೌದು ಹೌದು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಮಾಡಕ್ಕೆ ಹೋದರೆ ಒಂದು ವೇಳೆ ಹಾಗೂ ಮಾಡಲು ಮುಂದಾದರೆ ಹಣ ಕಳ್ಕೊಳ್ತೀರಾ ಅಂತ ಯಾವುದೇ ಒಂದು ಕೆಲಸ ಆಗಿರಬಹುದು ಇವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ರೀ ಅಂತಂದ್ರೆ ಹೌದು ನಾನು ತುಂಬ ಚೆನ್ನಾಗಿ ಮಾಡ್ತೇನೆ ಅಂತ ಪ್ರೂವ್ ಮಾಡಕ್ ಹೋದರೆ ನೀವು ಖಂಡಿತವಾಗಿ ದುಡ್ಡನ್ನು ಕಳ್ಕೊಳ್ತೀರಾ ಇವತ್ತು ಅಂತ ಕಂಡು ಬರ್ತಾ ಇದೆ ಒಂದು ಅನ್ನುವ ಸಂಖ್ಯೆ ನಿಮಗೆ ಅದೃಷ್ಟವನ್ನು ಕೊಡಲಿದೆ ಹಳದಿ ಬಣ್ಣ ನಿಮಗೆ ಅದೃಷ್ಟವನ್ನು ಕೊಡಲಿದೆ ಈಶಾನ್ಯ ದಿಕ್ಕು ಅದೃಷ್ಟವನ್ನು ಕೊಡಲಿದೆ ಖಂಡಿತ ಇದನ್ನೇ ಜಾಸ್ತಿ ಬಳಸಿ ಖಂಡಿತ ಒಳ್ಳೆಯದಾಗ್ತದೆ ಮುಂದಿನ ರಾಶಿ ವೃಷಭರಾಶಿ ವೃಷಭರಾಶಿಯವರು ಸ್ವಂತ ಉದ್ಯಮ ಮಾಡುವವರು ಡೈರಿ ವ್ಯವಹಾರ ಕೃಷಿ ಮಾಡುವವರು ಆದಾಯ ಜಾಸ್ತಿ ಆಗುವುದನ್ನು ನೋಡುತ್ತೀರಾ ನಿಮ್ಮ ವೃಷಭರಾಶಿಯವರಾಗಿದ್ದು ನೀವು ಸ್ವಂತ ಏನಾರು ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ ಅಂತಾದರೆ ಅಥವಾ ಹಾಲಿಗೆ ಸಂಬಂಧಪಟ್ಟಂಥ ಡೈರಿ ಬಿಸ್ನೆಸ್ ಇತ್ಯಾದಿಗಳು ಏನಾರು ಮಾಡ್ಕೊಂಡಿದ್ದೀರಾ ಅಂತ ಅಥವಾ ನೀವು ಕೃಷಿಕರಾಗಿದ್ದರೆ ನಿಮ್ಮ ಆದಾಯ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬರಲಿದೆ ಅಂತ ಕಂಡು ಬರ್ತಾ ಇದೆ ನಿಮಗೆ ಆರು ಅನ್ನುವಂಥ ಸಂಖ್ಯೆ ಅದೃಷ್ಟವನ್ನು ಕೊಡಲಿದೆ ಬಿಳಿಯ ಬಣ್ಣ ಅದೃಷ್ಟವನ್ನು ಕೊಡಲಿದೆ ಪೂರ್ವ ದಿಕ್ಕು ಅದೃಷ್ಟವನ್ನು ಕೊಡಲಿದೆ ಖಂಡಿತ ಇವುಗಳನ್ನು ಪಾಲಿಸಿ ಒಳ್ಳೆಯದಾಗಲಿ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ಈ ಹಿಂದೆ ಯಾವಾಗಲೋ ಕೊಟ್ಟಿದ್ದ ಮಾತು ಉಳಿಸಿಕೊಳ್ಳಲೇಬೇಕು ಎಂಬ ಕಾರಣಕ್ಕೆ ಈಗ ಸಾಲ ಮಾಡಬೇಕಾಗತ್ತೆ ಅಂದರೆ ಯಾರಿಗೋ ಮಾತು ಕೊಟ್ಟಿರ್ತಾರೋ ನಾನಿದ್ದೀನಿ ಆ ಟೈಮಲ್ಲಿ ನೋಡ್ಕೊತೀನಿ ಬಿಡು ಅಂತ ಹೇಳಿ ಆದರೆ ಇವಾಗ ಆ ಟೈಮ್ ಬಂದೇ ಬಿಡ್ತು ನೀವು ಈಗ ಕೊಡಲೇಬೇಕು ಇವತ್ತು ಆದರೆ ನಿಮ್ಮ ಹತ್ರ ಏನೂ ಇಲ್ಲ ಅದರಿಂದ ನೀವೇನು ಮಾಡಬೇಕು ಮಾತು ಉಳಿಸ್ಕೊಳ್ಬೇಕು ಅಂದರೆ ಸಾಲ ಮಾಡಿ ಆದರೂ ಆ ಮಾತನ್ನು ಉಳಿಸ್ಕೋಬೇಕಾದ ಪರಿಸ್ಥಿತಿ ನಿಮಗೆ ಇವತ್ತು ಕಂಡು ಬರ್ತಾ ಇದೆ ಎರಡು ಅನ್ನುವ ಸಂಖ್ಯೆ ನಿಮಗೆ ಅದೃಷ್ಟವನ್ನು ಕೊಡಲಿದೆ ಹಳದಿ ಬಣ ನಿಮಗೆ ಅದೃಷ್ಟವನ್ನು ಕೊಡಲಿದೆ ಉತ್ತರ ದಿಕ್ಕು ನಿಮಗೆ ಅದೃಷ್ಟವನ್ನು ಕೊಡಲಿದೆ ಖಂಡಿತವಾಗಿ ಒಳ್ಳೆಯದಾಗಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಕಫ ಕೆಮ್ಮು ಇತ್ಯಾದಿ ಅನಾರೋಗ್ಯ ಸಮಸ್ಯೆ ಇದ್ದಲ್ಲಿ ಸೂಕ್ತ ವೈದ್ಯೋಪಚಾರ ಇವತ್ತಿನ ದಿವಸ ನಿಮಗೆ ದೊರೆಯಲಿದೆ ನಿಮಗೇನಾದರೂ ಅನಾರೋಗ್ಯ ಆಗಿದ್ದರೆ ಕರ್ಕಾಟಕ ರಾಶಿಯವ್ರಿಗೆ ಬಿಡಿ ಅಷ್ಟಮ ಶನಿ ಆದ್ದರಿಂದ ಅನಾರೋಗ್ಯ ಸಾಮಾನ್ಯ ಅದೇನಾದ್ರು ಆಗಿತ್ತು ನಿಮಗೆ ಅಂತ ಆದರೆ ಖಂಡಿತ ಇವತ್ತು ನಿಮಗೆ ಒಳ್ಳೆಯ ಔಷಧೋಪಚಾರಗಳು ನಿಮಗೆ ಸಿಗಲಿದೆ ಏಳು ಅನ್ನುವ ಸಂಖ್ಯೆಯನ್ನು ಸ್ವಲ್ಪ ಜಾಸ್ತಿ ಬಳಸಿ ಅದೇ ಅಂದರೆ ಅದು ನಿಮಗೆ ಇವತ್ತು ಅದೃಷ್ಟವನ್ನಿಕೊಳ್ಳಲಿದೆ ಕೇಸರಿ ಬಡ ನಿಮಗೆ ಇವತ್ತು ಅದೃಷ್ಟವನ್ನಿಕೊಳ್ಳಲಿದೆ ನೈಋತ್ಯ ದಿಕ್ಕು ನಿಮಗೆ ಅದೃಷ್ಟವನ್ನಿಕೊಳ್ಳಲಿದೆ ಇವತ್ತಿನ ದಿವಸ ಇವುಗಳನ್ನೇ ಹೆಚ್ಚು ಹೆಚ್ಚು ಬಳಸಿ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರು ಮಾನಸಿಕ ನಿಯಂತ್ರಣವನ್ನು ಕಳೆದುಕೊಳ್ಳುವ ನೀವು ನೀವು ಪ್ರತಿಷ್ಠೆಗೆ ಬಿದ್ದು ನಷ್ಟವನ್ನು ಅನುಭವಿಸ್ತೀರಾ ನಿಮ್ಮ ಮನಸ್ಸು ನಿಮ್ಮ ನಿಗ್ರಹವನ್ನು ಮನಸ್ಸು ಮನೋ ನಿಗ್ರಹ ಅಂತ ಹೇಳ್ತಾರೆ ಎಷ್ಟೇ ಇಷ್ಟೇ ಮಾತಾಡಬೇಕು ಇಷ್ಟೇ ತಿನ್ಬೇಕು ಇಷ್ಟೇ ಎದುರುತ್ತರ ಕೊಡಬೇಕು ಇಷ್ಟೇ ಮಾಡಬೇಕು ಇದು ಇಷ್ಟೇ ಅಂತ ಅದು ಮನೋ ನಿಗ್ರಹ ನೀವು ಹೇಳಿದಂಗೆ ನಿಗ್ರಹ ಆದ್ರೆ ಅದನ್ನ ಕಳ್ಕೊಂಡ್ಬಿಡ್ತೀರ ಇವತ್ತು ನೀವು ಮಾನಸಿಕ ನಿಯಂತ್ರಣವನ್ನೇ ಕಳ್ಕೊಂಡ್ಬಿಡ್ತೀರಾ ನಿಮ್ಮ ಮನಸ್ಸು ಹೇಳದಂತೆ ನೀವು ಕೇಳೋದಿಲ್ಲ ನೀವು ನಿಮ್ಮ ಹೇಳಿದಂಗೆ ಕೇಳೋದಿಲ್ಲ ಸೊ ಅದು ನಿಯಂತ್ರಣ ಕಳ್ಕೊಂಡು ನಿಮ್ಮ ಪ್ರತಿಷ್ಠೆ ಬಿದ್ದು ನಾನು ಯಾರು ಅಂತ ಹಿಂಗೆ ತಾಕತ್ತು ತೋರಿಸಲಿಕ್ಕೆ ಬಿದ್ದು ಬಿಡ್ತೀರಾ ಅದರಿಂದ ಏನಾಗುತ್ತೆ ನಿಮಗೆ ನಷ್ಟ ಆಗುತ್ತೆ ಇವತ್ತಿನ ದಿವಸ ಮೂರು ಅನ್ನುವ ಸಂಖ್ಯೆ ನಿಮಗೆ ಇವತ್ತು ಅದೃಷ್ಟ ತಂದುಕೊಡಲಿದೆ ಬಿಳಿಯ ಬಣ್ಣ ನಿಮಗೆ ಇವತ್ತು ಅದೃಷ್ಟ ಅಂತ ಅಂದ್ಕೊಳ್ಳಲಿದೆ ವಾಯುವ್ಯ ದಿಕ್ಕು ನಿಮಗೆ ಇವತ್ತು ಅದೃಷ್ಟ ಅಂತ ಅಂದ್ಕೊಳ್ಳಲಿದೆ ಖಂಡಿತವಾಗಿ ಒಳ್ಳೆಯದಾಗಲಿ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾರಾಶ್ಯವರು ನಿಮ್ಮ ಚಾಣಾಕ್ಷ ನಡೆ ಮಾತಿನ ಮೂಲಕ ಆದಾಗ ಲಾಭದ ಪ್ರಮಾಣವನ್ನು ಹೆಚ್ಚು ಮಾಡಿಕೊಳ್ಳುವುದರಲ್ಲಿ ಯಶಸ್ಸು ಕಾಣ್ತೀರಾ ಬುದ್ಧಿವಂತರು ಕನ್ಯಾರಾಶಿಯವರು ಅದರಲ್ಲಿ ಎರಡನೇ ಮಾತಿಲ್ಲ ಅಂತಹ ನೀವು ಬುದ್ಧಿವಂತರು ಏನು ಮಾಡ್ತೀರಾ ನಿಮ್ಮ ಮಾತು ಚೆನ್ನಾಗಿ ಮಾತಾಡ್ತೀರಾ ಆ ಮಾತಿನ ಮೂಲಕ ಇವತ್ತಿನ ದಿವಸ ನಿಮಗೆ ಆದಾಗಿದ ಪ್ರಮಾಣ ಹೆಚ್ಚಾಗಲಿದೆ ಸ್ವಲ್ಪ ಜಾಸ್ತಿ ಲಾಭ ಆಗುತ್ತೆ ಆದಾಯ ಆಗುತ್ತೆ ಅಂತ ಕಂಡು ಬರ್ತಾ ಇದೆ ಆಗುತ್ತೆ ಒಳ್ಳೆಯದಾಗಲಿ ಒಂದು ಅನ್ನುವ ಸಂಖ್ಯೆಯನ್ನು ಸ್ವಲ್ಪ ಜಾಸ್ತಿ ಬಳಸಿ ಹಸಿರು ಬಣ್ಣವನ್ನು ಇವತ್ತು ಜಾಸ್ತಿ ಬಳಸಿ ಪೂರ್ವ ದಿಕ್ಕನ್ನು ಸ್ವಲ್ಪ ಜಾಸ್ತಿ ಬಳಸಿ ಖಂಡಿತವಾಗಿ ಒಳ್ಳೆಯದಾಗತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರು ಹಣಕಾಸು ಹಾಗೂ ಹೂಡಿಕೆ ವಿಚಾರದಲ್ಲಿ ನೀವು ನಿರೀಕ್ಷದಂತೆ ಬೆಳವಣಿಗೆ ಆಗಿ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಬೇಡಿಕೆ ಹೆಚ್ಚಾಗುತ್ತೆ ಅಂತ ಕಂಡು ಬರ್ತಾ ಇದೆ ಇವಾಗ ದುಡ್ಡಿನ ವಿಚಾರದಲ್ಲೋ ಅಥವಾ ಯಾವುದೋ ಹೂಡಿಕೆ ವಿಚಾರದಲ್ಲೋ ನೀವು ನಿರೀಕ್ಷೆ ಮಾಡಿರ್ತೀರ ಇಲ್ಲಿ ಇಷ್ಟು ಹೂಡಿಕೆ ಮಾಡಿದ್ರೆ ಇಷ್ಟು ಬರುತ್ತೆ ಇಲ್ಲಿಷ್ಟು ಈ ದುಡ್ಡು ವಿಚಾರದ ಹಿಂಗೆ ಆಡ್ದೆ ಹಿಂಗೆ ಆಗುತ್ತೆ ಹೇಳಿ ಮೊದಲೇ ಹಂಗೆ ಆಗೋದು ಭಾಳ ಕಷ್ಟ ಅಪರೂಪದಲ್ಲಿ ಇವತ್ತು ಆಗ್ತಾ ಇದೆ ನಿಮಗೆ ಮೊದಲೇ ಪಂಚಮ ಶನಿ ಮೇಲಿಂದ ಮೇಲೆ ನೆಗೆಟಿವ್ ಆಗ್ತಿತ್ತು ಇವತ್ತಿನ ದಿವಸ ಇದು ಪಾಸಿಟಿವ್ ಆಗಲಿದೆ ನಿಮಗೆ ಖಂಡಿತವಾಗಿ ಒಳ್ಳೆಯದಾಗ್ಲಿ ನಿಮ್ಮ ಬೇಡಿಕೆ ಯಾಕೆಂದರೆ ನಿಮ್ಮ ಅನಿವಾರ್ಯತೆ ಹೆಚ್ಚಾದಷ್ಟು ಬೇಡಿಕೆ ಹೆಚ್ಚಾಗತ್ತೆ ನಿಮ್ದು ಆದ್ದರಿಂದ ತುಲಾರಾಶಿಯವರು ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ನಿಮ್ಮ ಬೇಡಿಕೆ ಹೆಚ್ಚಾಗಲಿದೆ ಅಂತ ಕಂಡು ಬರ್ತಾ ಇದೆ ಒಳ್ಳೆಯದಾಗಲಿ ಎರಡು ಅನ್ನುವ ಸಂಖ್ಯೆ ನಿಮಗೆ ಅದೃಷ್ಟವನ್ನು ಕೊಡಲಿದೆ ನೀಲಿ ಬಣ್ಣ ನಿಮಗೆ ಅದೃಷ್ಟವನ್ನು ಕೊಡಲಿದೆ ಈಶಾನ್ಯ ದಿಕ್ಕು ನಿಮಗೆ ಅದೃಷ್ಟವನ್ನು ಕೊಡಲಿದೆ ಖಂಡಿತವಾಗಿ ಇವುಗಳನ್ನೇ ಬಳಸಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಕೈಗೆ ಬಂದ ಅವಕಾಶ ಒಂದು ಸಿಟ್ಟಿನ ಕಾರಣಕ್ಕೆ ನಿಮ್ಮಿಂದ ತಪ್ಪಿ ಹೋಗಲಿದೆ ಅಂತ ಕಂಡು ಬರ್ತಾ ಇದೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವೃಶ್ಚಿಕ ರಾಶಿಯವ್ರಿಗೆ ಸಿಟ್ಟು ಮಾಡ್ಕೊಳ್ಬೇಡಿ ಸಿಟ್ಟು ಮಾಡ್ಕೊಳ್ಬೇಡಿ ಸಮಾಧಾನವಾಗಿರಿ ಅಂಥೇಳಿ ಇವತ್ತೇನಾಗುತ್ತೆ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಸಿಟ್ಟು ನಿಮ್ಮ ಸಿಟ್ಟಿನಿಂದಾಗಿ ನೀವು ಒಂದೊಳ್ಳೆ ಅವಕಾಶ ಕಳ್ಕೊಳ್ತಾರೆ ಅಂತ ಕಂಡು ಇದೆ ದಯವಿಟ್ಟು ನೀವು ಹಂಗಾಗದಂಗೆ ನೋಡ್ಕೊಳ್ಳಿ ಇವತ್ತು ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕ ಸಂ ಅದೃಷ್ಟವನ್ನು ಕೊಡುವಂತಹ ಸಂಖ್ಯೆ ಒಂಬತ್ತು ಒಂಬತ್ತು ಅನ್ನುವ ಸಂಖ್ಯೆ ನಿಮಗೆ ಇವತ್ತು ಅದೃಷ್ಟವನ್ನು ಕೊಡಲಿದೆ ಗುಲಾಬಿ ಬಣ್ಣ ನಿಮಗೆ ಅದೃಷ್ಟವನ್ನು ಕೊಡಲಿದೆ ಪಶ್ಚಿಮ ದಿಕ್ಕು ನಿಮಗೆ ಅದೃಷ್ಟವನ್ನು ಕೊಡಲಿದೆ ಖಂಡಿತವಾಗಿ ಇವುಗಳನ್ನು ಇವತ್ತು ಹೆಚ್ಚಾಗಿ ಬಳಸಲಿಕ್ಕೆ ಪ್ರಯತ್ನ ಮಾಡಿ ಮುಂದಿನ ರಾಶಿ ಧನುರ್ರಾಶಿ ರಾಶಿ ರಾಶಿಯವರು ಕಾಲು ಉಳುಕೋದು ಅಥವಾ ಬೆನ್ನು ಹಿಡಿದುಕೊಳ್ಳೋದು ಹೀಗೆ ಸಲೀಸಾಗಿ ನಡೆದು ನಡೆದಾಡುವುದಕ್ಕೆ ಸಾಧ್ಯವಾಗದಂಥ ಏನಾದರೊಂದು ಸಮಸ್ಯೆ ಕಂಡುಬರಲಿದೆ ಅಂತ ಕಂಡು ಬರ್ತಾ ಇದೆ ಇದು ಹೇಳ್ತಂದರೆ ಅಂದರೆ ವಾಯುವಿಂದ ಆಗುವಂಥದ್ದು ವಾಯು ಸಮಸ್ಯೆ ಅಂತ ಈಗ ಆಯುರ್ವೇದದಲ್ಲಿ ಅದನ್ನು ಈಗ ವಾತ ಪಿತ್ತ ಕಫ ಜ್ವರ ಇದ್ದಂಗೆ ಇದನ್ನು ವಾತ ಅಂತ ಕರೀತಾರೆ ವಾತ ಅಂದರೆ ವಾಯು ಸಂಬಂಧಿತವಾದಂತಹ ಸಮಸ್ಯೆ ಎಲ್ಲೋ ಗ್ಯಾಸ್ ಹಿಡ್ಕೊಂಡ್ಬಿಡ್ತು ಸರ್ ಸೊಂಟದಲ್ಲಿ ಗ್ಯಾಸ್ ಹಿಡ್ಕೊಂಡ್ಬಿಡ್ತು ಅಂತೇಳಿ ರೀತಿಯಲ್ಲಿ ನರಗಳಲ್ಲಿ ವಾತ ಸಮಸ್ಯೆಯಿಂದ ನೋವು ಬರ್ತಕ್ಕಂಥದ್ದು ಇದೆಲ್ಲ ಕಂಡು ಬರ್ತಾ ಇದೆ ಗ್ಯಾಸ್ ಆಗುವಂಥದ್ದು ವಾಯು ವಾತ ಜಾಸ್ತಿ ಆಗುವಂಥ ಪದಾರ್ಥಗಳನ್ನ ಬಳಸಬಾರ್ದು ಇವತ್ತು ನೀವು ಅಂದರೆ ಕಡಲೆಕಾಳು ವಾತವನ್ನು ಜಾಸ್ತಿ ಮಾಡುತ್ತೆ ನಿಮಗೆ ಗ್ಯಾಸ್ ಜಾಸ್ತಿ ಮಾಡ್ತಕ್ಕಂಥದ್ದು ಬ್ರೆಡ್ ಅದು ಅದನ್ನು ಬಳಸಬಾರ್ದು ನೀವು ಉದ್ದಿನ ಬೇಳೆಯನ್ನು ಜಾಸ್ತಿ ಬಳಸಬಾರ್ದು ಇವತ್ತಿನ ದಿವಸ ಯಾಕೆಂದ್ರೆ ಅದು ನಿಮಗೆ ವಾತ ಜಾಸ್ತಿ ಮಾಡಿ ಬೆಣ್ಣೆ ಹಿಡ್ಕೊಂಬಿಡ್ತು ಸೊಂಟ ಹಿಡ್ಕೊಂಡ್ಬಿಡ್ತು ಕಾಲು ಉಡ್ಕೊಂಡ್ಬಿಡ್ತು ಈ ಥರ ಸಮಸ್ಯೆಗಳು ನಿಮಗೆ ಜಾಸ್ತಿ ಅನುಭವಿಸ್ತೀರಾ ಅದೆಲ್ಲ ಆಗದಂಗೆ ನೋಡ್ಕೊಳ್ಳಿ ಆರು ಅನ್ನುವ ಸಂಖ್ಯೆಯನ್ನು ಸ್ವಲ್ಪ ಜಾಸ್ತಿ ಬಳಸಿ ಬಿಳಿಯ ಬಣ್ಣವನ್ನು ಜಾಸ್ತಿ ಬಳಸಿ ಉತ್ತರ ದಿಕ್ಕನ್ನು ಜಾಸ್ತಿ ಬಳಸಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರು ಸಂಗಾತಿ ಜೊತೆಗೆ ಕಿರು ಪ್ರವಾಸಕ್ಕೋ ರೆಸ್ಟೋರೆಂಟು ರೆಸಾರ್ಟು ಇಂಥವುಗಳಿಗೆ ತೆರಳಿ ಸಂತೋಷವಾಗಿ ಸಮಯ ಕಳೆಯುವಂತಹ ಯೋಗ ಫಲವಿದೆ ಇದು ಕೆಲವು ಜನಕ್ಕೆ ಅಯ್ಯೋ ನಮಗೆ ಎಲ್ಲಿಗೂ ಹೋಗಕ್ಕೆ ಆಗಲ್ಲ ಕೆಲಸಕ್ಕೆ ಹೋಗಬೇಕು ಜಾಬ್ಗೆ ಹೋಗ್ಬೇಕು ಅಂತ ಹೇಳ್ಬೋದು ಇಲ್ಲ ಅನ್ನಲ್ಲ ಬಟ್ ಮಕರ ರಾಶಿಯವರು ಕೆಲವರಿಗೆ ಅದೊಂದು ಯೋಗ ಫಲ ಇದೆ ಆದ್ದರಿಂದಾಗಿ ಬೆಳಗ್ಗಿಂದ ರಜಾ ಸಿಕ್ತು ಅಂದರೆ ಈ ರೆಸಾರ್ಟ್ಗಳು ಅಲ್ಲಿ ಇವಾಗ ಹೋಗ್ತಿರ್ತಲ್ಲ ಚಿಕ್ಕ ಪುಟ್ಟ ಪ್ರವಾಸಗಳು ಅದಕ್ಕಾರೂ ಹೋಗಿ ಬನ್ನಿ ಅದೆಲ್ಲಗೂ ಹೋಗೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮನೆಯವ್ರನ್ನ ಕರ್ಕೊಂಡು ಇವತ್ತಿನ ಸಹತ್ರದ ಹತ್ತಿರದ ಕಾರ್ ಹೋಗಿ ಬಂದು ದೇವಸ್ಥಾನಕ್ಕಾರು ಹೋಗಿ ಬನ್ನಿ ನಿಮಗೆ ನಿಮ್ಮ ಬಾಳ ಸಂಗಾತಿಯೊಂದಿಗೆ ಒಂದು ಚಿಕ್ಕಿರು ಯಾತ್ರೆ ಪ್ರವಾಸ ಮಾಡುವಂಥ ಯೋಗ ಫಲ ಇದೆ ಅದು ನಿಮಗೆ ಒಳಿತನ್ನು ಮಾಡಲಿ ಮೂರು ಅನ್ನುವ ಸಂಖ್ಯೆಯನ್ನು ಸ್ವಲ್ಪ ಜಾಸ್ತಿ ಬಳಸಿ ನೀಲಿ ಬಣ್ಣವನ್ನು ಜಾಸ್ತಿ ಬಳಸಿ ವಾಯುವ್ಯ ದಿಕ್ಕನ್ನು ಜಾಸ್ತಿ ಬಳಸಿ ಖಂಡಿತವಾಗಿ ಒಳ್ಳೆಯದಾಗಲಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರು ಕಮಿಷನ್ ವ್ಯವಹಾರಗಳೇ ತೊಡಗಿಕೊಂಡವರಿಗೆ ಆದಾಯದಲ್ಲಿ ಹೆಚ್ಚಳವಾಗಲಿದೆ ಕಮಿಷನ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿರಲ್ಲ ಇಷ್ಟಾದರೂ ನಂಗೆ ಇಷ್ಟು ಕಮಿಷನ್ ಇಷ್ಟಾದರೂ ಇಷ್ಟು ಕಮಿಷನ್ನು ಅಂತ ಥರ ಕಮಿಷನ್ ಬೇಸಸ್ನಲ್ಲಿ ಕೆಲಸ ಮಾಡೋರಿಗೆ ನಿಮ್ಮ ಆದಾಯ ಹೆಚ್ಚಾಗುವಂಥ ಸಾಧ್ಯತೆ ಚೆನ್ನಾಗಿದೆ ನಿಮ್ಮ ಬಳಿ ಇರುವ ಮಾಹಿತಿ ನಿಮಗೆ ಪ್ರಾಮುಖ್ಯ ಗೌರವ ತಂದುಕೊಳ್ಳಲಿದೆ ನಿಮ್ಮ ಹತ್ರ ಒಂದಿಷ್ಟು ಮಾಹಿತಿ ಇದೆ ಇವತ್ತಿನ ದಿವಸ ಮಾಹಿತಿನೇ ದುಡ್ಡು ಹೇಳ್ತಲ್ವಾ ಸೊ ಇವತ್ತಿನ ಸಹ ಅಡ್ವರ್ಟೈಸ್ಮೆಂಟ್ನವ್ರು ಓಡ್ಬರೋದಲ್ಲಿ ಯಾರ ಹತ್ರ ಮಾಹಿತಿ ಇರ್ತದ ಅವ್ರ ಹತ್ರ ಬರ್ತಾರೆ ಆದ್ದರಿಂದ ಕುಂಭರಾಶಿಯವರು ಇವತ್ತಿನ ಸಹ ತುಂಬ ಚೆನ್ನಾಗಿ ಮಾಹಿತಿ ಇರುತ್ತೆ ನಿಮ್ಮ ಹತ್ರ ಎಲ್ಲ ಮಾಹಿತಿಗಳು ನಿಮ್ಮ ಹತ್ರ ಇರುತ್ತೆ ಆದ್ದರಿಂದ ನಿಮಗೆ ಅದು ಗೌರವ ತಂದುಕೊಡಲಿದೆ ನಿಮಗೆ ಅದು ಪ್ರಾಮುಖ್ಯತೆ ಅಂತ ತಂದುಕೊಡಲಿದೆ ಖಂಡವಾಗಿ ಒಳ ಖಂಡಿತವಾಗಿ ಒಳ್ಳೆಯದಾಗಲಿ ಐದು ಅನ್ನುವ ಸಂಖ್ಯೆಯನ್ನು ಸ್ವಲ್ಪ ಜಾಸ್ತಿ ಬಳಸಿ ಇವತ್ತಿನ ದಿವಸ ನೇರಳೆ ಬಣ್ಣವನ್ನು ಜಾಸ್ತಿ ಬಳಸಿ ಈಶಾನ್ಯ ದಿಕ್ಕನ್ನು ಜಾಸ್ತಿ ಬಳಸಿ ಖಂಡಿತವಾಗಿ ಒಳ್ಳೆಯದಾಗಲಿ ಇನ್ನು ದಿನ ಭವಿಷ್ಯದಲ್ಲಿ ಕೊನೆಯ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರು ನಿಮಗೆ ಸಹಾಯಕ್ಕೆ ಬಂದವರಂತೆ ಮಾಡು ಬಂದವರಂತೆ ಮಾಡುವ ಕೆಲವರು ನಿಮ್ಮಿಂದ ತಾವು ಲಾಭ ಮಾಡಿಕೊಳ್ಳಲಿದ್ದಾರೆ ನಿಮಗೇನೋ ಹೆಲ್ಪ್ ಮಾಡ್ತೀನಿ ನಿಮಗೇನೋ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಕೆಲವರು ಬರಲಿದ್ದಾರೆ ಆದರೆ ಅವರ ಹೊಟ್ಟೆನವ್ರು ತುಂಬಿಸ್ಕೊತಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ನಿಮಗೇನು ಸಹಾಯ ಅವರಿಂದ ಆಗೋದಿಲ್ಲ ಸೊ ಆದ್ದರಿಂದ ನೀವು ಇದನ್ನು ಯಾರಾದರೂ ಬಂದು ಏನೋ ನಿಮ್ಮ ಉದ್ಧಾರಕ್ಕೆ ಬಂದಿದ್ದೇನೆ ಅನ್ನೋ ರೀತಿಯಲ್ಲಿ ಏನಾದ್ರು ಬಂದಿರೋ ಅಂತಂದರೆ ಅಂಥವ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅವರು ನಿಮ್ಮಿಂದ ಉಪಯೋಗ ಪಡ್ಕೊಳ್ತಾ ಇದ್ದಾರೋ ಅಥವಾ ನೀವು ಅವರಿಂದ ಉಪಯೋಗ ಪಡ್ಕೊಳ್ತಾ ಇದ್ದೀರೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಒಳ್ಳೆಯದಾಗಲಿ ನಾಲ್ಕು ಅನ್ನುವ ಸಂಖ್ಯೆ ನಿಮಗೆ ಅದೃಷ್ಟವನ್ನು ತಂದುಕೊಡಲಿದೆ ಕೇಸರಿ ಬಣ್ಣ ನಿಮಗೆ ಅದೃಷ್ಟವನ್ನು ತಂದುಕೊಡಲಿದೆ ಪಶ್ಚಿಮ ದಿಕ್ಕು ನಿಮಗೆ ಅದೃಷ್ಟವನ್ನು ತಂದುಕೊಳ್ಳಲಿದೆ ಒಳ್ಳೆಯದಾಗಲಿ ಇದಾಗಿತ್ತು ವೀಕ್ಷಕರ ಇವತ್ತಿನ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಅಕಸ್ಮಾತ್ ಏನೋ ಕರೆಂಟ್ ಹೋಯಿತು ಅಂತಲೋ ಅಥವಾ ಬೇರೆ ಏನೋ ಸಮಸ್ಯೆ ಆಯಿತು ಅನ್ನೋ ಕಾರಣಕ್ಕೆ ನಿಮಗೆ ಇವತ್ತಿನ ದಿವಸದ ದಿನ ಭವಿಷ್ಯ ಆಗಿಲ್ಲ ಅಂತನೋ ಅಥವಾ ಶುಭ ಪಂಚಾಂಗ ಗೊತ್ತಾಗಲಿಲ್ಲ ಮುಹೂರ್ತಗಳು ಅಥವಾ ಏನೋ ಒಂದು ಶುಭ ವಿಚಾರ ಹೇಳ್ತಿದ್ರಿಗಳ ಏನೋ ಶುಕ್ರ ಶುಕ್ರ ಅಂತ ನನಗೇನು ಅರ್ಥ ಆಗಲಿಲ್ಲ ಅಥವಾ ನನಗೇನು ಕೇಳಿಸ್ಕೊಳ್ಳೋಕ್ಕಾಗಲಿಲ್ಲ ಲೈವ್ ಪ್ರೋಗ್ರಾಮ್ ಮುಗಿದೋಯ್ತಲ್ಲ ಚಿಂತೆ ಬೇಡ ಇದೇ ದಿನ ಭವಿಷ್ಯ ಕಾರ್ಯಕ್ರಮ ಈಗ ಆರೂವರೆಯಿಂದ ಏಳು ಇಲ್ಲಿ ನಾವು ಟಿ ವಿಯಲ್ಲಿ ಬಂದರೆ ಇದೇ ವಿಡಿಯೋವನ್ನು ನಾವು ನಮ್ಮ ವಿಸ್ತಾರ ಓಂಕಾರ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋ ಈಗ ಅಪ್ಲೋಡ್ ಆಗಿ ಬರಲಿದೆ ಆರೂವರೆಯಿಂದ ಏಳು ಟಿ ವಿಯಲ್ಲಿ ನೋಡಿ ಏಳು ಗಂಟೆ ನಂತರ ಖಂಡಿತವಾಗಿ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ನೋಡಬಹುದು ಓಂಕಾರ ವಸ್ತಾರ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಈಗಿನ ಕಾಲದಲ್ಲಿ ಎಲ್ಲವೂ ಸಹ ಟೆಕ್ನಾಲಜಿ ಮುಂದುವರಿತಾ ಇದೆ ನಾವು ಮುಂದುವರಿಯೋಣ ಎಲ್ಲರೂ ಸಹ ಮುಂದಿನ ರೀತಿಯಲ್ಲಿ ಯಾಕೆಂದ್ರೆ ಅನುಕೂಲವಾಗಲಿ ಅನ್ನೋ ರೀತಿಯಲ್ಲಿ ಖಂಡಿತವಾಗಿ ಒಳ್ಳೆಯದಾಗಲಿ ಇದಾಗಿ ಇವತ್ತಿನ ದಿವಸ ದಿನ ಭವಿಷ್ಯ ಕಾರ್ಯಕ್ರಮ ನಾಳೆ ದಿನದ ದಿನ ಭವಿಷ್ಯ ಕಾರ್ಯಕ್ರಮದೊಂದಿಗೆ ಮತ್ತೆ ಪುನಃ ನಿಮ್ಮನ್ನ ಭೇಟಿ ಮಾಡಲಿದ್ದೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ